ಕಳಪೆ ಆಲೂಗೆಡ್ಡೆ ಬಿತ್ತನೆ ಬೀಜ ಪೂರೈಕೆ ಸಂಕಷ್ಟದಲ್ಲಿ ರೈತ ಗುಡಿಬಂಡೆ. ಬೆಳೆ ಕೈಗೆ ಬಂದ್ರೆ ಇರುವ ಸಾಲವೆಲ್ಲ ತೀರಿ ಸುಖವಾಗಿರಬಹುದೆಂದು ಮತ್ತೆ ಸಾಲ ಸೋಲ ಮಾಡಿ 2 ಎಕರೆಗೆ ಆಲೂಗೆಡ್ಡೆ ಬೆಳೆದ್ರೆ ಕಳಪೆ ಬಿತ್ತನೆ ಬೀಜದ ಮಹಿಮೆಯಿಂದ ಹಸಿ ಶುಂಠಿಯ ಆಕಾರದಲ್ಲಿ ಬಂದು ರೈತ ತಲೆ ಮೇಲೆ ಕೈ ಇಟ್ಟುಕೊಳ್ಳುವಂತೆ ಮಾಡಿದೆ. ಗುಡಿಬಂಡೆ ತಾಲೂಕಿನ ನಿಚ್ಚಬಂಡನಹಳ್ಳಿ ಗ್ರಾಮದ ರೈತ ಶ್ರೀಕಾಂತ ತನ್ನ 2 ಎಕರೆ ಜಮೀನಿನಲ್ಲಿ ಆಲೂಗೆಡ್ಡೆ ಬೆಳೆಯಲು ಚಿಕ್ಕಬಳ್ಳಾಪುರದ ಎಪಿಎಂಸಿಯಲ್ಲಿರುವ ಶ್ರೀ ಚೌಡೇಶ್ವರಿ ಟ್ರೇಡರ್ಸ್ ನಿಂದ ಆಲೂಗೆಡ್ಡೆ ಬಿತ್ತನೆ ಬೀಜ ಖರೀದಿಸಿ ಬೆಳೆ ಇಟ್ಟಿದ್ದಾರೆ. ಈಗ ಬೆಳೆದ ನಂತರ ಅಗೆದಾಗ ಆಲೂಗೆಡ್ಡೆ ಹಸಿ ಶುಂಠಿ ಮಾದರಿಯಲ್ಲಿ ಚಿತ್ರ ವಿಚಿತ್ರ ರೂಪದಲ್ಲಿದೆ. ಇದರಿಂದಾಗಿ ಆಲೂಗೆಡ್ಡೆ ಖರೀದಿಸುವ ವ್ಯಾಪಾರಿಗಳು ಇತ್ತ ತಿರುಗಿ ನೋಡ್ತಾ ಇಲ್ಲ. ಈ ಕುರಿತಾಗಿ ರೈತ ಶ್ರೀಕಾಂತ್ ಮಾತನಾಡಿ, ತಿಂಗಳುಗಳಿಂದ ಬಿತ್ತನೆಯ ಆಲೂಗಡ್ಡೆ, ಗೊಬ್ಬರ, ಕೀಟನಾಶಕ, ಕೂಲಿ, ಟ್ರ್ಯಾಕ್ಟರ್ ಬಾಡಿಗೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈಗ ಬೆಳೆಯನ್ನ ಕೇಳುವವರೇ ಇಲ್ಲ. ಈ ಬೆಳೆಗಾಗಿ ಮಾಡಿದ ಸಾಲ ತೀರಿಸುವ ಬಗ್ಗೆ ಹೇಗೆಂಬುದೇ ತಿಳಿಯದಾಗಿದೆ. ಮುಂದಿನ ದಾರಿಯೇ ಕಾಣಿಸ್ತಾ ಇಲ್ಲ ಎನ್ನುತ್ತಾರೆ. ಈ ಬಗ್ಗೆ ಸ್ಪಂದಿಸಿದ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ರೈತನಿಗೆ ಧೈರ್ಯ ತುಂಬಿ ಪರಿಹಾರ ಕೊಡಿಸಲು ಹೋರಾಡುವ ಭರವಸೆ ನೀಡಿದ್ರು. ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಸದಸ್ಯ ಅಂಜಿನಪ್ಪ ಮಾತನಾಡಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಈ ರೈತನಿಂದು ಸಾಲಗಾರನಾಗಿದ್ದಾನೆ. ಈ ಕಳಪೆ ಬಿತ್ತನೆ ಬೀಜ ನೀಡಿರುವ ಬಗ್ಗೆ ಸೂಕ್ತ ತನಿಖೆಯಾಗಬೇಕು, ಈ ರೈತನಿಗೆ ಪರಿಹಾರ ನೀಡಬೇಕು ಎಂದು ಭಾರತೀಯ ಕಿಸಾನ್ ಸಂಘ ಆಗ್ರಹಿಸುತ್ತದೆ ಎಂದರು. ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಸದಸ್ಯ ಆನಂದ್, ತಾಲೂಕು ಘಟಕದ ಎಂಸಿ ನರಸಿಂಹಪ್ಪ, ನಗರ ಘಟಕದ ಅಧ್ಯಕ್ಷ ನಾಗರಾಜ್ ಈ ಸಮಯದಲ್ಲಿ ಹಾಜರಿದ್ದರು. ನಿಚ್ಚನಬಂಡಿ ಗ್ರಾಮದ ಬಾಬು ಎನ್ನುವರಿಗೆ ಚಿಕ್ಕಬಳ್ಳಾಪುರ ಎ ಪಿ ಎಮ್ ಸಿ ನಿಂತಲ್ಲ ಎ ಪಿ ಎಮ್ ಸಿ ಮಾರ್ಕೆಟಿಂದ ಆಲೂಗಡ್ಡೆ ಬಿತ್ತನೆ ಬೀಜ ಕೊಟ್ಟಿದ್ದಾರೆ. ಬಟ್ ಆ ಬಿತ್ತನೆ ಬೀಜದಲ್ಲಿ ತುಂಬ ಕಳಪೆ ಬಿತ್ತನೆ ಬೀಜ ಆಗಿದ್ದು ಅದರಿಂದ ಸುಮಾರು ಆ ರೈತ ಸಾಲಗಾರನಾಗಿ ಸಾಲ ಬಾಧೆ ಬಿದ್ದು ಇವಾಗ ವಿಷ ಸೇವಿಸುವ ಸಂಭವ ಉದ್ಭವ ಆಗಿದೆ. ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ಇವರಿಗೆ ಇದರಿಂದ ಲಾಸ್ ಆಗಿರುವ ಅನುದಾನವನ್ನು ಇವರು ಕೂಡಲೇ ಕಟ್ಟಿಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಸುಮಾರು 25 ಮೂಟೆ ಆಲೂಗಡ್ಡೆ ಬಿತ್ತನೆ ಬೀಜ ಬಿತ್ತನೆ ಮಾಡಿರ್ತಾರೆ. ಕನಿಷ್ಠ ಒಂದು ಮೂಟೆಗೆ ಬಂದು 10,000 ಸುಮಾರು ಬಿತ್ತನೆಗೆ 2.5 ಲಕ್ಷ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ರಸಗೊಬ್ಬರಗಳು ಉಳುಮೆ ಮಾಡಿದರು ಎಲ್ಲ ಸೇರಿದರೆ ಸುಮಾರು 1,00,000 ರೂಪಾಯಿ ಇವಾಗ ಲಾಸ್ ಆಗಿದೆ. ಅವರು ಇವಾಗ ವಿಷ ಸೇವಿಸುವ ಸಂಭವ ಉದ್ಭವ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಕೂಡಿಗೆ ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಭಾರತೀಯ ಜನತಾ ಬಾಬು ಅನ್ನೋರು ರೈತರು ಆಲೂಗಡ್ಡೆ ಚಿಬ್ರಾಪುರದಿಂದ ತಂದು ಉಣಿರ್ತಾರೆ. ಒಂದು ಮೂಟೆ ಬಿತ್ತನೆ ಬೀಜ ಬೆಲೆ ಬಂದು 2,300 ಆಗಿದ್ದು 25 ಮೂಟೆ ಉಣಿರ್ತಾರೆ. ಒಂದು ಮೂಟೆಗೆ 10,000 ಅಂತ ಖರ್ಚು ಬಂದಿರುತ್ತೆ, 2.5 ಲಕ್ಷ ನಷ್ಟ ಆಗಿರುತ್ತೆ. ಬಿತ್ತನೆ ಬೀಜ ಕಳಪೆ ಬೀಜ ಕೊಟ್ಟು ಎಲ್ಲ ಒಂಥರ ಶುಂಠಿ ಥರ ಬಂದಿದೆ ಈಗ. ಅದರಿಂದ ಏನೂ ಒಂದು ನಯ ಪೈಸ ಬರಲ್ಲ. ಅದಕ್ಕೆ ರೈತ ಸಹಾಯ ಪರಿಸ್ಥಿತಿಯಲ್ಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು ಅವರಿಗೆ ನಷ್ಟ ಪರಿಹಾರವನ್ನು ಕೊಡಬೇಕಂತ ನಮ್ಮ ಭಾರತ ಕಿಸಾನ್ ಸಂಘದಿಂದ ಮಾತಾಡ್ತಾ ಚಿನ್ಮಂಡಳ್ಳಿ ಗ್ರಾಮ ಉಳ್ಳೋಡ್ ಪಂಚಾಯತಿ ಗುಡಿಬಂಡೆ ತಾಲೂಕು. ಗುಡಿಬಂಡೆ ತಾಲೂಕು ನಾವು ಆಲೂಗಡ್ಡೆ ಇಕ್ಕಿದ್ದೀವಿ. ಆಲೂಗಡ್ಡೆ ಇಕ್ಕಿದ್ರೆ ನಾವು ಚಿಕ್ಕಬಳ್ಳಾಪುರಕ್ಕೆ ಆಲೂಗಡ್ಡೆ ತಗೊಂಬಂದಿದ್ದೀವಿ. 2,300 ರೂಪಾಯಿ ಬಿತ್ತು. 2,300 ರೂಪಾಯಿ ಬಿದ್ದರೆ ನಮಗೇನು ಅಲ್ಲೇ 50,000 ರೂಪಾಯಿ ಆಯಿತು. 55,000 ರೂಪಾಯಿದಾಯಿತು. 55,000 ರೂಪಾಯಿ ತಗೊಂಬಂದು ಹಾಕಿದ್ರು ನೋಡಿ ಅಂತ ಆಲೂಗಡ್ಡೆ ಬಿದ್ದೈತೆ. ಅದಾದಮೇಲೆ ಇಲ್ಲಿ ಗೊಬ್ಬರ ಮತ್ತು ಆಲೂಗಡ್ಡೆ ಅಗಿಯೋದು, ಕೂಳಿ ಅವ್ರದ್ದು ಇದೆಲ್ಲ ಆದಮೇಲೆ ಬಿತ್ತನೆ ಮಾಡೋದು, ಆಲೂಗಡ್ಡೆ ಅಗಿಯೋದು ಎಲ್ಲ ಜಾಸ್ತಿ ಆಯಿತು. ಇಲ್ಲಿ ಎಷ್ಟೋ ಕಷ್ಟ ಮಾಡಿದ್ರು ಏನು ಮಾಡಿದ್ರು ನೋಡಿ ಅಂತ ಆಲೂಗಡ್ಡೆ ಬಂದೈತೆ. ಏನು ಮಾಡೋಕ್ಕೆ ನಮ್ಗೆ ಆಗ್ತಾಯಿಲ್ಲ. ಮಿನಿಮಮ್ ಅಂದರೂ 1.5 ಲಕ್ಷ ಖರ್ಚಾಗಿದೆ. ಖರ್ಚು ಮಾಡಿದ್ರು ಏನು ಮಾಡೋಕ್ಕೆ ಏನಾಗ್ತಾಯಿಲ್ಲ. ಆಲೂಗಡ್ಡೆ ಬಂದರೂ ಏನು ಮಾಡೋಕ್ಕೆ ಆಗ್ತಾಯಿಲ್ಲ. ಆದರೆ ಮಾರ್ಕೆಟಿಗೆ ತೊಗೊಂಡು ಹೋದರೆ 100 ರೂಪಾಯಿಗೂ ಕೇಳೋರಿಲ್ಲ. ಇದನ್ನು ಅಷ್ಟು ಕೇಳಿದ್ರು ಏನು ಮಾಡೋಕ್ಕೆ ತಗೋಕ್ಕಾಗಲ್ಲ. 1.5 ಲಕ್ಷ ಖರ್ಚು ಬಂದೈತೆ. ಅಗಿಯೋದು ಮತ್ತು ಎಲ್ಲ ಕೂಲಿ ನಾಲಿ 400 ರೂಪಾಯಿ 500 ರೂಪಾಯಿ ಕೂಲಿ ಎಲ್ಲ ಕೊಟ್ಟರು ಏನು ಮಾಡೋಕ್ಕೆ ಆಗ್ತಾಯಿಲ್ಲ. ಎಲ್ಲ ಲಾಸ್ ಆಗಿದೆ. ಏನು ಮಾಡೋಕ್ಕೂ ಪರಿಹಾರ. ವರದಿ ನಾಸಿರ್ ರವರು, ಗುಡಿಬಂಡೆ, K99 ಕನ್ನಡ ನ್ಯೂಸ್ ಚಾನೆಲ್.